ವೀಕ್ಷಕರೇ, ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ನಾನು ಐಶ್ವರ್ಯ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದವರು ಅವರೇ ಶಾಸಕರಿಗೆ ಆಸೆ ತೋರಿಸಿದ್ದಾರೆ. ಅದಲ್ಲದೆ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಅಂತ ಕೇಳ್ತಾರೆ. ಅವರಿಗೇನಾದ್ರೂ ಮಾನ ಮರ್ಯಾದೆ ಇದೆಯೇನ್ರಿ ಎಂದು ಸಿದ್ದರಾಮಯ್ಯ ಬೆಳಗಾವಿಯಲ್ಲಿ BSY ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಮೇಶ ಜಾರಕಿಹೊಳಿ ಇನ್ನೂ ನಮಗೆ ಸಂಪರ್ಕಕ್ಕೆ ಸಿಕ್ಕಿಲ್ಲ, ಅವರ ಸಹೋದರ ಲಖನ ಜಾರಕಿಹೊಳಿಗೆ ಸಂಪರ್ಕಿಸುವಂತೆ ಹೇಳಿದ್ದೀನಿ ಎಂದರು. BSY ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದ ಅವರೇ ಶಾಸಕರಿಗೆ ಆಸೆ ತೋರಿಸಲು ಹೊರಟಿದ್ದಾರೆ, ಅವರಿಗೇನು ಮಾನ ಮರ್ಯಾದೆ ಇದೆಯಾ ಅಂತ ಪ್ರಶ್ನೆ ಹಾಕಿದರು. ಸಮ್ಮಿಶ್ರ ಸರ್ಕಾರದಲ್ಲಿ ಜನಪ್ರಿಯ ಯೋಜನೆ ನೀಡಲು ಆಗುತ್ತಿಲ್ಲ ಎಂಬ ಸಿಎಂ ಕುಮಾರಸ್ವಾಮಿ ಹೇಳಿಕೆ ವಿಚಾರದ ಬಗ್ಗೆ ನಾನು ಏನೂ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದರು. ಅವ್ರ ಬ್ರದರ್ಗೆ ಹೇಳಿದೆ, ನೋಡಪ್ಪ ಬರಕ್ಕೆ ಹೇಳು ನಾಳೆ ಮೀಟಿಂಗ್ ಇದೆ ಅಂತ. ಗೊತ್ತಿಲ್ಲ ಮಾತಾಡೋರು ಏನೋ ಗೊತ್ತಿಲ್ಲ. ಲಖನ್ ಜಾರಕಿಹೊಳಿಗೆ ಮಾತಾಡಿದ್ದೆ ನಾನು ರಾತ್ರಿ, ಮಾತಾಡಿ ನೋಡಪ್ಪ ನಾಳೆ ನ್ಯಾಷನಲ್ ಪಾರ್ಟಿ ಮೀಟಿಂಗ್ ಇದೆ ಬರಕ್ಕೆ ಹೇಳು ಅಂತ ಹೇಳಿದೆ. ಇದು BJP ಆರೋಪ. ನೀವು BJP ಹೇಳಿ ಮತ್ತೆ ಯಡಿಯೂರಪ್ಪನವರಂತೆ ಅವರು ಪಾಪ ಮುಖ್ಯಮಂತ್ರಿ ಆಗಿದ್ದವರು MLAಗಳನ್ನ ಆಸೆ ತೋರಿಸಿ ಅವ್ರಿಗೆ ಮಾಡೋರು ಅವರು. ಸಿದ್ದರಾಮಯ್ಯ ಆಗಿದ್ರಲ್ಲಿ ಇದೇನೋ ಮಾಡ್ತಾವನೆ ಅಂತ ಹೇಳ್ತಾರಲ್ಲ, ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಂತೆ ಸ್ವಲ್ಪ. ಆದ್ರೆ ನೀವು ಅವರು ಅವ್ರು ಹೇಳಿದ್ರು ಕೇಳ್ತಾರೆ ಏನು ನಡ್ರಿ, ಯಾವ ಆಪರೇಷನ್ ಭೂಮಿ ನನಗೆ ಕೊಡಿಸ್ತಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಜನಪ್ರಿಯ ಯೋಜನೆ ಕೊಡಕ್ ಆಗ್ತಾ ಇಲ್ಲ. ಈ ಹಿಂದೆ 2020 ಕೂಡ ಇದೇ ರೀತಿ ಸರ್ಕಾರ ಬೀಳುತ್ತೆ ಇದು ಕೂಡ ಅದೇ ರೀತಿ. ನಂಗೆ ಗೊತ್ತಿಲ್ಲ ಅದು ಏನು, ನೋಡ್ಬಿಟ್ಟು ಹೇಳ್ತೀನಿ ಯಾವ ಅವೆಲ್ಲ ಅವ್ರಿಗೆಲ್ಲ ಇಲ್ಲಿ ಇಲ್ಲೆಲ್ಲ ಉತ್ತರ ಕೊಡಲ್ಲ. ಎನ್ಆರ್ಐ ಜಾರಿಯ ಮೂಲಕ ಶಿಕ್ಷಣ ಮಾರಾಟ ನೀತಿಯನ್ನ ಕೈಗೆತ್ತಿಕೊಳ್ಳುತ್ತಿದೆ. ಇದನ್ನು ಬಿಟ್ಟು ವಿದ್ಯಾರ್ಥಿಗಳ ಹಿತರಕ್ಷಣೆ ಕಾಪಾಡಬೇಕು ಎಂದು ಬೆಳಗಾವಿ ವಿಭಾಗದ AIDSO ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಇಂದು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಅವರು, ಸರ್ಕಾರವು ವೈದ್ಯಕೀಯ ಕಾಲೇಜುಗಳಲ್ಲಿ NRI ಕೋಟಾ ನೀತಿಯನ್ನು ಜಾರಿಗೆ ತರಲು ಮುಂದಾಗಿದೆ. ಇದರಿಂದ ಪ್ರವೇಶ ಶುಲ್ಕಗಳು ಹೆಚ್ಚಾಗಿರುವುದರಿಂದ ವೈದ್ಯಕೀಯ ವಿಭಾಗದ ಬಡ ವಿದ್ಯಾರ್ಥಿಗಳ ಕನಸುಗಳು ನನಸಾಗಿಯೇ ಉಳಿಯುತ್ತಿವೆ. ಆದ್ದರಿಂದ ಇದನ್ನು ಕೈಬಿಡಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ AIDSOನ ಜಿಲ್ಲಾ ಮುಖಂಡ ಮಹಂತೇಶ ಬೆಳ್ಳೂರು ಮಾತನಾಡಿ, ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಓದುವ ಎಷ್ಟೋ ಬಡ ವಿದ್ಯಾರ್ಥಿಗಳು ಉತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿದ್ದಾರೆ. ಈಗ ಸರ್ಕಾರ NRI ಕೋಟಾ ಜಾರಿಗೆ ತಂದರೆ ಪ್ರವೇಶ ಶುಲ್ಕಗಳು ಹೆಚ್ಚಾಗಿರುವುದರಿಂದ ವೈದ್ಯಕೀಯ ಶಿಕ್ಷಣ ಬಡವರ ಪಾಲಿಗೆ ಕೈಗೆ ಸಿಗದ ಆಕಾಶವಾಗುತ್ತದೆ. ಆದ್ದರಿಂದ ಈ ನೀತಿ ಜಾರಿಗೆಯನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದರು. ಸಡನ್ ಆಗಿ 16,000 to 60,000 ಇನ್ಕ್ರೀಸ್ ಮಾಡಿದ್ರೆ ಒಬ್ಬ ರೈತನ ಮಗನು MBBS ಮಾಡ್ಬೇಕಂತಿರೋನು ಅವನೆಲ್ಲ ಒಪ್ಬೇಕು ಹೇಳಿ? ಎಲ್ಲರ ಕೈಲೂ 60,000 ಪೇ ಮಾಡೋಕ್ಕಂತ ಆಗಲ್ಲ. ಪಾಲಿಸಿ ಪಾಸ್ ಮಾಡ್ಬೇಕಂದ್ರೆ ಎಲ್ಲರೂ ನೀಡ್ಸ್ನು ಕೇಳಬೇಕು. ಎಲ್ಲರೂ ಎಕ್ಸಾಮ್ ಟೈಮಲ್ಲಿ ಬ್ಯುಸಿ ಆಗಿದ್ದಾಗ ಸ್ಟೂಡೆಂಟ್ಸು ಅವೈಲೇಬಲ್ ಇಲ್ಲದ ಟೈಮಲ್ಲಿ ಸಡನ್ ಆಗಿ ಪಾಲಿಸಿ ಪಾಸ್ ಮಾಡಿ ನಮ್ಗೆ ಎಲ್ರಿಗೂ ತೊಂದರೆ ಆಗಂಗಾಗಿದೆ ಇದು. ಪ್ರತಿಭಟನೆಯಲ್ಲಿ ರಾಜು ಗಾಣಿಗ, ನಿಖಿಲ ಹೊಸಮನಿ, ಬಸಯ್ಯ ಹಿರೇಮಠ್, ಕಿರಣ್ ಹರಿಜನ್ ಸೇರಿದಂತೆ ಇತರ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರಿಂಗ್ ರೋಡ್ ನಿರ್ಮಾಣಕ್ಕೆ ಆಯ್ಕೆ ಮಾಡಿದ ಕೃಷಿ ಭೂಮಿಯನ್ನ ಕೈಬಿಡಬೇಕು, ಬಂಜರು ಭೂಮಿಯಲ್ಲಿ ನಿರ್ಮಿಸಬೇಕೆಂದು ಕೃಷಿ ಭೂಮಿ ರಕ್ಷಣಾ ಮತ್ತು ಅಭಿವೃದ್ಧಿ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಬೆಳಗಾವಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಸಂಚಾರ ದಟ್ಟಣೆ ತಡೆಗಟ್ಟಲು ರಿಂಗ್ ರೋಡ್ ನಿರ್ಮಾಣ ಮಾಡಲು ಬೆಳಗಾವಿ ಸುತ್ತಲಿನ ಪ್ರದೇಶವನ್ನು ಆಯ್ಕೆ ಮಾಡಲಾಗಿದೆ. ಅದರಲ್ಲಿ ಕೃಷಿ ಯೋಗ್ಯ ಭೂಮಿಯನ್ನು ಆಯ್ಕೆ ಮಾಡಲಾಗಿದೆ. ಹಲವಾರು ಜನ ರೈತರು ಈ ಕೃಷಿ ಭೂಮಿಯನ್ನೇ ನಂಬಿ ಜೀವನ ನಡೆಸುತ್ತಿದ್ದು, ಈ ಭೂಮಿಯು ರಸ್ತೆ ನಿರ್ಮಾಣಕ್ಕೆ ಹೋದರೆ ಜೀವನ ನಡೆಸುವುದು ಕಷ್ಟಕರವಾಗುತ್ತದೆ. ಆದ್ದರಿಂದ ಕೃಷಿ ಭೂಮಿಯನ್ನು ಕೈಬಿಟ್ಟು ಬಂಜರು ಭೂಮಿಯಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿದರು. ಟೋಟಲಿ ಇಂಥದ್ದೊಂದು ಬಂಗಾರ ತೂಕ ಯಾವ ಟೈಪ್ ಐತಲ್ಲ ಆ ಟೈಪ್ ಬಂಗಾರದ ಸುಗನಡ್ ಬೆಲೆ ಬರುವಂಥ ಅಂಥ ಬೆಲೆ ಬರುವಂಥ ನಮ್ಮ ಭೂಮಿ, ನಮ್ಮ ಇರಿದಂಥ ಬಡ ಜನ, ಆಮೇಲೆ ದನ ಕರ ಇಷ್ಟೆಲ್ಲ ಹೋಗ್ತಂದ್ರೆ ಅಲ್ಲಿ ಹಿಂಗೆ ರುಂಗ್ರೆ ಹಾಡಾಕಿರಪ್ಪ ಅಂದ್ರೆ ನಮ್ಗೆ ಎಲ್ಲ ನಮ್ಮನೆಯಿಂದ ತೊಂದರೆ ಆಗೈತಿ. ಅವ್ರು ಸರ್ಕಾರಿ ಅಲ್ಲೇ ಬೇಕಾದ್ರೆ ತೊಗೋಬೋದು, ರೇಗಡ್ ಮುಚ್ಚಂಡಿ ಕೊಡಿರ್ಬೋದು, ನಿಮ್ಮ ಸರ್ಕಾರಿ ತರಗಿಂತ ಹೋಗ್ಬೋದು. ನಮ್ಮ ಜಮೀನದಾಗ ನಾವು ರೋಡ್ ಹಾಕಂಗಿಲ್ಲ, ಅಕಸ್ಮಾತ್ ಹಾಕಿದ್ರು ನಮ್ಮ ಪ್ರಾಣ ಬಿಟ್ಟು ಹೋಗ್ರೆ ನಮ್ಮ ಜಮೀನು ಬಿಟ್ಟು ಕೊಡಂಗಿಲ್ಲ. 7-8 ವರ್ಷ हे सरकार भले ते केंद्रात असू देत किंवा राज्यात असू देत, हे पूर्णतः शेतकऱ्याच्या विरोधात कार्य करत आहे. कारण 7-8 वर्ष झालं आमची संघटना असू देत किंवा आम्ही तालुका पंचायतला असू देत, प्रत्येक वेळेला त्यांना सांगितलं की हा नो क्रॉपचा विषय बंद करा आणि एकदा नो क्रॉप हा विषय काढा. आमच्याकडं आम्ही आज त्या पीक कर्ज घेतो आहे. आमची सर्वेकडे त्याच्यावरती काही वाहनंसुद्धा घेतलेली आहेत, शेतकऱ्यांच्या अवजारं घेतलेली आहेत,
हे करत असताना सुद्धा यांनी प्रत्येक वेळेला ह्या माणसांना डावलून काही करून वट हा बेळगाव तालुका पूर्णतः आपल्या कब्जा करायचा विचारात चाललेत आणि त्याला सर्वस्वी आमचा शेतकरी विरोध करणारा विरोध करायला लागलेत. कारण 6-7 वर्षाच्या पाठीमागे एकदा मुतिया ग्रामस्थमधले जवळजवळ 360 आणि 60 एकर म्हणजे टोटल 420 एकर ॲक्वायर करायचा प्रयत्न केले होते. त्यावेळेला सुद्धा आम्ही कडाडून विरोध केला आहे. जवळजवळ 4-5 हजार माणसांचा मोर्चा आणून त्यावेळेला संपूर्णतः बंद पाडवलं होतं. आणि आज जिथं जरुरी नाही आहे अशा ठिकाणी हे रिंग रोडचा प्रस्ताव घातलेला आहे. तुम्ही पडीक जमीन असेल तर खरोखर घ्यायला हरकत नाही आहे, पण जिथं 50-60 फुटापर्यंत काळी जमीन आणि त्याच्या पुढे जवळजवळ 40-50 फूट ही शिडू जमीन आहे आणि जवळजवळ 150 फुटाच्या वरती दगड आहे, अशा ठिकाणी यांनी अगदी चांगल्या उपजीविक असलेल्या 2-2, 3-3 पिकं येणाऱ्या जमिनीवरती घालत आहेत. त्याला संपूर्णतः आमच्या संपूर्ण शेतकऱ्याचा विरोध आहे. आम्ही कुठल्याही परिस्थितीत ह्या रिंग रोड आमच्या चांगल्या जमिनीतनं होऊ देणार नाही. जर एखादा करा झाला त्याचे ह्याच्या पुढचं स्टेप्स म्हणजे उग्र आंदोलन सरकारच्या विरोधात आम्ही करू. ಜಿಲ್ಲೆಯ ಪ್ರತಿಷ್ಠಿತ ಸನ್ನತಿ ಶಿಕ್ಷಣ ಸಹಕಾರಿ ಸಮಿತಿಯ ವಾಣಿಜ್ಯ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ಆಚರಣೆಯನ್ನು ದಿನಾಂಕ 23ರಂದು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಮಾಜಿ ಪ್ರಿನ್ಸಿಪಾಲ್ ಡಾಕ್ಟರ್ ಎಆರ್ ರೊಟ್ಟಿ ಹೇಳಿದರು. ಅಥಣಿ ತಾಲೂಕಿನ ಸೇಡವಾಳ ಗ್ರಾಮದಲ್ಲಿ 1952ರಲ್ಲಿ ಪ್ರಾರಂಭವಾಗಿ ಹಲವಾರು ಸವಾಲುಗಳನ್ನು ಎದುರಿಸಿ ವಿದ್ಯಾಲಯವನ್ನು ಮುಚ್ಚುವ ಸ್ಥಿತಿ ಎದುರಾದಾಗ 1973ರಲ್ಲಿ ಬೆಳಗಾವಿಗೆ ಸ್ಥಳಾಂತರಿಸಲಾಯಿತು. ಅಂದಿನಿಂದ ಇಲ್ಲಿಯವರೆಗೂ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಹಲವು ವಿಭಾಗಗಳನ್ನು ಪ್ರಾರಂಭಿಸಿ ಆಕಾಶದೆತ್ತರಕ್ಕೆ ಬೆಳೆದ ಸನ್ನತಿ ಶಿಕ್ಷಣ ಸಹಕಾರಿ ಸಮಿತಿಯ ಸುವರ್ಣ ಮಹೋತ್ಸವವನ್ನು ದಿನಾಂಕ 23ರಂದು ಆಚರಿಸಲಾಗುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಹೊಸದಾಗಿ ಪ್ರಾರಂಭಿಸಿದ ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಶೋಭಾ ಜಗದೀಶ ಸವದತ್ತಿ ಎಂದು ನಾಮಕರಣ ಮಾಡಲಾಗುತ್ತದೆ. ಸ್ವಸ್ಥ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಲಿದ್ದು ಸಾಧನೆ ಮಾಡಿದ ಹಳೆಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುತ್ತದೆ ಎಂದರು. ಮಿನಿ ವಿಧಾನಸೌಧದಲ್ಲಿ ಜನವರಿ 26 ಗಣರಾಜ್ಯೋತ್ಸವದ ದಿನಾಚರಣೆಯ ಸಿದ್ಧತೆ ಕುರಿತು ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಮುಖಂಡರ ಒಳಗೊಂಡ ಪೂರ್ವಭಾವಿ ಸಭೆಯನ್ನ ಅಥಣಿ ತಹಶೀಲ್ದಾರ ನೇತೃತ್ವದಲ್ಲಿ ಜರುಗಿತು. ಅಥಣಿ ತಹಸೀಲ್ದಾರ್ ಎಂಎನ್ ಬಳಿಕಾರ ಮಾತನಾಡಿ, ದೇಶದ ಘನತೆ ಮತ್ತು ಗೌರವವನ್ನು ಹೆಚ್ಚಿಸುವಂತಹ ಜನವರಿ 26 ಗಣರಾಜ್ಯೋತ್ಸವ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಹಾಗೂ ಅರ್ಥಪೂರ್ಣ ರೀತಿಯಲ್ಲಿ ಆಚರಿಸಬೇಕು. ಜೊತೆಗೆ ಪ್ರತಿ ವರ್ಷದ ವಾಡಿಕೆಯಂತೆ ತಾಲೂಕಿನ ಎಲ್ಲಾ ಸರ್ಕಾರಿ ಕಚೇರಿ ಶಾಲಾ ಕಾಲೇಜು ಹಾಗೂ ಸಂಘ ಸಂಸ್ಥೆಗಳಲ್ಲಿ ಮುಂಜಾನೆ 7:30ಕ್ಕೆ ಒಳಗಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಜರುಗಿಸಿ ನಂತರ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಶಾಲಾ ಸಮವಸ್ತ್ರದಲ್ಲಿ ಮುಂಜಾನೆ 8 ಗಂಟೆಗೆ ಆಗಮಿಸಿ ಪ್ರಭಾತ ಫೇರಿಯಲ್ಲಿ ಪಾಲ್ಗೊಳ್ಳಬೇಕು. ಸ್ಥಳೀಯ ಸಂಘ ಸಂಸ್ಥೆಗಳು ಪ್ರಭಾತ ಫೇರಿಯಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ತಿಳಿಸಲಾಗುವುದು. ಪ್ರಭಾತ ಫೇರಿ ಸಂದರ್ಭದಲ್ಲಿ ಆಯಾ ಇಲಾಖೆಯ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿರುವಂತೆ ಸೂಚಿಸಿದರು. ಇದೇ ವೇಳೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರವಿ ಬಂಗಾರಪ್ಪನವರ ಮಾತನಾಡಿ, ಗಣರಾಜ್ಯೋತ್ಸವದ ಪ್ರಭಾತ ಫೇರಿಯನ್ನು ಸರಿಯಾದ ಸಮಯಕ್ಕೆ ಪ್ರಾರಂಭಿಸಬೇಕು ಮತ್ತು ಯಾವುದೇ ರೀತಿ ಟ್ರಾಫಿಕ್ ಆಗದಂತೆ ಶಿಕ್ಷಕರು ಹೆಚ್ಚಿನ ಮುತುವರ್ಜಿಯಿಂದ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು. ಎಲ್ಲಾ ವಿದ್ಯಾರ್ಥಿಗಳಿಗಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ವಿದ್ಯಾರ್ಥಿಗಳನ್ನು ಸರಿಯಾಗಿ ನೋಡಿಕೊಳ್ಳುವಲ್ಲಿ ಜಾಗೃತಿ ವಹಿಸಬೇಕು. ಆಯಾ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ಮತ್ತು ಪದಾಧಿಕಾರಿಗಳು ಸರಿಯಾದ ಸಮಯಕ್ಕೆ ಮಕ್ಕಳನ್ನು ಕರೆದು ತರಬೇಕು ಎಂದು ಹೇಳಿದರು. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲು ತೀರ್ಮಾನಿಸಲಾಯಿತು. ಪ್ರಭಾತ ಫೇರಿ ಕಾರ್ಯಗಳಲ್ಲಿ ಉತ್ತಮ ತಂಡಗಳ ಆಯ್ಕೆ ಸಮಿತಿ ರಚನೆ ಮಾಡಲು ನಿರ್ಣಯಿಸಲಾಯಿತು. ಈ ವೇಳೆ ಸಿಪಿಐಯ ಎಚ್ ಶೇಖರಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎಂ ನೇಮಗೌಡ, ಪುರಸಭೆ ಅಧ್ಯಕ್ಷ ರಾಮಸಾಬ್ ಐಹೊಳೆ, ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಬಿಎಸ್ ಯಾದವಾಡ, ಬಿರಾದಾರ್ ಪಾಟೀಲ್, ಟಿಜಿ ಖಲಾಟೆ, ವಿಲಿನ್ ಯಳಮಲ್ಲೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695,
9448244695, another number 9482302695. ಮಹಾಮಾಂತ್ರಿಕ ಜ್ಯೋತಿಷ್ಯರು ಪಂಡಿತ್ ಮೋಡಿ ಬೆಟ್ಟಪ್ಪ, ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಸಿಕಂದೂರು ಚೌಡೇಶ್ವರಿ ದೇವಿಯ ಆರಾಧಕರು, ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಮೋಡಿ ಬೆಟ್ಟಪ್ಪನವರು, ರಾಜಮೋಡಿ, ರಕ್ತ ಮೋಡಿ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಶ್ರೀ ಪ್ರಜ್ಞಾನಗೀರಾ ದೇವಿಯ ಅನುಗ್ರಹದಿಂದ ಅಖಂಡ ಬಲಿಷ್ಠ ಮಾಂತ್ರಿಕ ಮೋಡಿ ಪದ್ಧತಿ ಪೂಜೆಯಿಂದ ಮೋಡಿಗಾರ ಮೋಡಿ ಬೆಟ್ಟಪ್ಪನವರಿಂದ ಗ್ಯಾರಂಟಿ ಪರಿಹಾರ. ರಾಜಮೋಡಿ, ರಣಮೋಡಿ, ತಂತ್ರ ಮೋಡಿ, ಸ್ಮಶಾನ ಕಾಳಿ ಮೋಡಿ ಪದ್ಧತಿಯಿಂದ ಸ್ತ್ರೀ ಪುರುಷ ವಶೀಕರಣಕ್ಕೆ ಮೋಡಿ ಪೂಜೆ ಮತ್ತು ಚೌಡಿ ಪ್ರಯೋಗಗಳಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ವಿಶೇಷ ಸೂಚನೆ, ಇವರಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟ ನಟಿಯರು ಹಾಗೂ ಗಣ್ಯ ವ್ಯಕ್ತಿಗಳು ಪರಿಹಾರ ಪಡೆದುಕೊಂಡಿರುತ್ತಾರೆ. ಮೊಬೈಲ್ ಸಂಖ್ಯೆ 9980053087. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಡಿಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್, ಕೇವಲ 1 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು. ಕೇವಲ 1 ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740779854 ಮತ್ತು 9945672852. ವಿರಾಮದ ನಂತರ ಮತ್ತೊಮ್ಮೆ ಸಾಚಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಮಹಾನಗರ ಪಾಲಿಕೆಯ ಬಜೆಟ್ ಮಂಡನೆಯ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಂಡು ಬಜೆಟ್ ಅಂಕಿಅಂಶಗಳ ಬಗ್ಗೆ ಚರ್ಚಿಸಲಾಯಿತು. ಬೆಳಗಾವಿ ಮಹಾನಗರ ಪಾಲಿಕೆ ಮತ್ತು 2019 ಮತ್ತು 2020 ಸಾಲಿನ ಬಜೆಟ್ ಮಂಡನೆಯ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳುವುದರ ಮೂಲಕ ಅಭಿವೃದ್ಧಿ ಅಂಶಗಳ ಕುರಿತು ಚರ್ಚೆ ಮಾಡಿ ನಗರದ ಸಂಘಟನೆಗಳ ಮುಖಂಡರ ಅಭಿಪ್ರಾಯ ಮತ್ತು ಸಲಹೆ ಸೂಚನೆಗಳನ್ನು ಕೇಳಲಾಯಿತು. ಮಹಾನಗರ ಪಾಲಿಕೆಯ ಬಜೆಟ್ ಮಂಡನೆಯಲ್ಲಿ ಸಮುದಾಯ ಭವನಗಳ ನಿರ್ಮಾಣ ಹಾಗೂ ಸಾರ್ವಜನಿಕ ಶೌಚಾಲಯ ಮತ್ತು ಬೀದಿ ದೀಪಗಳ ಅಳವಡಿಕೆಯ ಬಗ್ಗೆ ಚರ್ಚಿಸಲಾಯಿತು ಮತ್ತು ನಗರ ಉದ್ಯಮ ಭಾಗ ದುಸ್ಥಿತಿಗೊಂಡಿದ್ದು ಅದರ ದುಸ್ಥಿತಿಗಾಗಿ ಪ್ರತ್ಯೇಕ ಬಜೆಟ್ ಮಂಡನೆ ಮಾಡುವುದರ ಬಗ್ಗೆ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು. ಪೂರ್ವಭಾವಿ ಚರ್ಚಾ ಸಭೆಯಲ್ಲಿ ಮೇಯರ್ ಬಸಪ್ಪ ಚಿಕ್ಕಲದಿನ್ನಿ, ಉಪಮೇಯರ್ ಮಧುಶ್ರೀ ಪೂಜಾರಿ, ವಿಜಯ್ ಮೋರೆ, ಸಂಜಯ್ ಸಿಂಧೆ, ರಾಮಪ್ಪ ಹಟ್ಟಿ, ಆರ್ಎಸ್ ನಾಯಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಳೆದ 1-2-3 ವರ್ಷದಿಂದ ನಾವು ಏನು ಬಜೆಟ್ ಮಂಡನೆ ಮಾಡಬೇಕಾಗಿತ್ತು, ಮೊದಲು 4 ಗೋಡೆ ಒಳಗೆ ನಾವು ಅಧಿಕಾರಿಗಳು ಮತ್ತೇನು ಸ್ಟ್ಯಾಂಡಿಂಗ್ ಕಮಿಟಿ ಸದಸ್ಯರು ಕೂಡಿ ಅಧ್ಯಕ್ಷರು ಕುಂತು ಚರ್ಚೆ ಮಾಡಿ ಬಜೆಟ್ ಮಂಡನೆ ಆಗ್ತಿತ್ತು. ಅದು ಕಳೆದ 3-4 ವರ್ಷಗಳಿಂದ ಒಂದು ಹೊಸ ಪದ್ಧತಿ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಹಲವಾರು ಸಂಘಟನೆಗಳ ಪ್ರಮುಖರನ್ನ ಕರೆದು ನುರಿತ ತಜ್ಞರನ್ನ ಕರೆಸಿ ಅವ್ರಿಗೇನು ಸಲಹೆ ಸೂಚನೆಗಳನ್ನ ಕೇಳಿ ಒಂದು ಬಜೆಟನ್ನು ಮಂಡನೆ ಮಾಡಬೇಕನ್ನುವಂಥ ಒಂದು ಹೊಸ ಪದ್ಧತಿಯನ್ನು ಶುರು ಮಾಡಿದ್ವಿ.
ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿರುವ ಎಸ್ಬಿಐ ಶಾಖೆಯಲ್ಲಿ ವೃದ್ಧಾಪ್ಯ ವೇತನ ಹಾಗೂ ಅಂಗವಿಕಲ ವೇತನ ಕೊಡಲು ವಿಳಂಬ ಮಾಡುತ್ತಿದ್ದು ಇದರಿಂದ ಆಕ್ರೋಶಗೊಂಡ ಫಲಾನುಭವಿಗಳು ಶಾಖೆಯ ಮುಂದೆ ಧರಣಿ ನಡೆಸಿದರು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಾದ್ಯಂತ ಸುಮಾರು 25,000 ಹೆಚ್ಚು ಜನ ವೃದ್ಧಾಪ್ಯ ವೇತನ, ಮನಸ್ವಿನಿ ಹಾಗೂ ಅಂಗವಿಕಲ ವೇತನದ ಫಲಾನುಭವಿಗಳಿದ್ದು, ಕಳೆದ 7 ತಿಂಗಳಿನಿಂದ ಯಾವುದೇ ಮಾಸಾಸನವನ್ನು ಇಲ್ಲಿಯ ಎಸಿಬಿಎಂ ಶಾಖೆಯವರು ನೀಡದೇ ಇರುವುದರಿಂದ ಫಲಾನುಭವಿಗಳು ಧರಣಿ ನಡೆಸಿದರು. ವೃದ್ಧಾಪ್ಯ ವೇತನ ಕೇಳಲು ಹೋದ ಫಲಾನುಭವಿಗಳಿಗೆ ಅಧಿಕಾರಿಗಳು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಬೇಕು, ಅಂದಾಗ ಮಾತ್ರ ಹಣ ಜಮೆಯಾಗುತ್ತದೆ ಎಂದು ಉಡಾಪೆ ಉತ್ತರವನ್ನ ನೀಡುತ್ತಿದ್ದಾರೆ. ಜೀವನ ನಿರ್ವಹಣೆ ಮಾಡಲು ವಯೋವೃದ್ಧರು ಇದೇ ಮಾಸಾಸನವನ್ನು ಅವಲಂಬಿಸಿದ್ದು, ಈಗ ಅದು ಬಾರದೇ ಇರುವುದರಿಂದ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ವಯೋವೃದ್ಧರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯದ ಸಮ್ಮಿಶ್ರ ಸರ್ಕಾರದ ಜನಪ್ರಿಯತೆ ಸಹಿಸದ ನರೇಬುದ್ಧಿಯ ಬಿಜೆಪಿ ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದ ಕಾಂಗ್ರೆಸ್ ಪಾಲುದಾರಿಕೆಯ ಸಮ್ಮಿಶ್ರ ಸರ್ಕಾರವನ್ನ ಅಸ್ಥಿರಗೊಳಿಸಲು ನಡೆಸುತ್ತಿರುವ ಅನೈತಿಕ ಕುತಂತ್ರವನ್ನ ವಿರೋಧಿಸಿ ಬೀದರ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಜಾಬಶೆಟ್ಟಿ, ಗೀತಾ ಪಂಡಿತ ಚಿದ್ರಿ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರಿ ಮೂಲಿಗೆ, ಆನಂದ ದೇವಪ್ಪಜಿ ಹಾಗೂ ಔರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜಕುಮಾರ ಹಲರ್ಬಗೆ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿದ್ದರು. ಶಿರೋಳ ತಾಲೂಕಿನ ನಾಂದನಿಯ ಮಠದಲ್ಲಿ ದಿನಾಂಕ 23-25 ಜಯಸೇನಾ ಮಹಾರಾಜರ ಭವ್ಯ ಪಟ್ಟಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ನಾಂದಿ ಮಠದ ಟ್ರಸ್ಟಿ ರಾಜು ದೊಡ್ಡನವರ್ ಹೇಳಿದರು. ಇಂದು ಬೆಳಗಾವಿಯ ಖಾಸಗಿ ಹೋಟೆಲ್ ಒಂದರಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಲ್ಲಾಪುರ ಜಿಲ್ಲೆಯ ತೇರದಾಳ ತಾಲೂಕಿನ ನಾಂದನಿಯಲ್ಲಿರುವ ಸ್ವಸ್ತಿ ಶ್ರೀ ಜನಸೇನಾ ಭಟ್ಟಾಚಾರ್ಯ ಮಹಾಸ್ವಾಮಿ ಸಂಸ್ಥಾನ ಮಠದ ಉತ್ತರಾಧಿಕಾರಿಯಾದ ಕ್ಷುಲ್ಲಕ 105 ಜಯಸೇನಾ ಮಹಾರಾಜರ ಭವ್ಯ ಪಟ್ಟಾಭಿಷೇಕ ಮಹೋತ್ಸವವನ್ನು ಜನವರಿ 25 ಆಯೋಜಿಸಲಾಗಿದ್ದು, 23-15 ವಿವಿಧ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಹೇಳಿದರು. ಅಲ್ಲದೆ ಪಟ್ಟಾಭಿಷೇಕ ಮಹೋತ್ಸವ ನಿಮಿತ್ತ ಜನವರಿ 13-25 ಮಾಂಗಲಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದರು. ಹಾಗೂ ಈ ಎಲ್ಲಾ ಕಾರ್ಯಕ್ರಮಗಳು ವೃಷಭಾಚಲ ಅತಿಶಯ ಕ್ಷೇತ್ರದಲ್ಲಿ ನಡೆಯಲಿದ್ದು, ವಿವಿಧ ಕ್ಷೇತ್ರಗಳ ಶ್ರೀಗಳು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ವಿಜಯಪುರ ನಗರದ ಸರ್ಕಾರಿ ಫಡ ಜಮೀನು ನಿವೇಶನ ರೈತರಿಗೆ ನಿವೇಶನಕ್ಕಾಗಿ ಮೀಸಲಿಡುವಂತೆ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಎಲ್ಲಾ ನಿವೇಶನ ರೈತರಿಗೆ ಮನೆ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ವಿಜಯಪುರ ನಗರದಲ್ಲಿ ಸ್ವಂತ ಸೂರಿಲ್ಲದ ಆರ್ಥಿಕ ಹಿಂದುಳಿದ ನಿವೇಶನ ರೈತ ಬಡಜನತೆ ತಲೆಮಾರುಗಳಿಂದ ಅತಿಕ್ರಮಣದ ಸ್ಥಳಗಳ ಜೋಪಡಿಗಳಲ್ಲಿ ಸಾವಿರಾರು ಸಂಖ್ಯೆಯ ಜನರು ಜೀವನ ಮಾಡುತ್ತಿದ್ದಾರೆ. ನಗರದಲ್ಲಿ ಸುಮಾರು ವರ್ಷಗಳಿಂದ ಬಾಡಿಗೆ ಮನೆಗಳಲ್ಲಿ ಅನುಭವಿಸುತ್ತಾರೆ. ಸುಮಾರು 5,000 ಜನ ಮಹಿಳೆಯರು ಭಾಗವಹಿಸಿ ಬೃಹತ್ ಪ್ರಮಾಣದಲ್ಲಿ ರ್ಯಾಲಿ ಮಾಡಿ ಅನಿರ್ದಿಷ್ಟ ಧರಣಿ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಸರ್ಕಾರಿ ಫಡಾ ಭೂಮಿಯಲ್ಲಿ ನಿವೇಶನ ರಹಿತರಿಗೆ ನಿವೇಶನ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ. ಜಮೀನು ನೀಡಿದರೆ ನಿವೇಶನ ಅಭಿವೃದ್ಧಿ ಮಾಡಿ ಆರ್ಥಿಕವಾಗಿ ಹಿಂದುಳಿದ ನಿವೇಶನ ರಹಿತ ಬಡಜನರಿಗೆ ಹಂಚಿಕೆ ಮಾಡುವುದಾಗಿ ನಗರ ಅಭಿವೃದ್ಧಿ ಪ್ರಾಧಿಕಾರ ವಿಜಯಪುರ ಜನರು ಒಪ್ಪಿಗೆ ಕೊಟ್ಟಿದ್ದಾರೆ. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ನ್ಯೂಸ್. ಇದು ಜನರ ಮನದಾಳದ ಧ್ವನಿ.